ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಎಲ್ಲರಿಗೂ ಆರೋಗ್ಯವನ್ನು ಕೊಡಪ್ಪ ಇವತ್ತು ಮುಖ ಬ್ರೈಟ್ನೆಸ್ ಆಗಿರಬೇಕು ಮಡವೆ ಬರಬಾರದು ಕಲೆಗಳು ಇರಬಾರದು ಇಲ್ಲಿ ಬರೋದಲ್ಲ ಕಪ್ಪುಗೆ ಹಾ ಡಾರ್ಕ್ ಸರ್ಕಲ್ ಅಂತ ಅದೆಲ್ಲ ಬರಬಾರದು ಇದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಸಿಂಪಲ್ ಮೆಡಿಸನ್ ಆರಾಮ ಮಾಡ್ಬೋದು ಆಮೇಲೆ ಅದ್ರ ಜೊತೆ ಒಂದು ಸಿದ್ಧ ಮುದ್ರೆ ಹೇಳ್ಕೊಡ್ತೀನಿ ಮುಖದಲ್ಲಿ ಬ್ರೈಟ್ನೆಸ್ ಬರಬೇಕು ನಾನು ಚೆನ್ನಾಗಿರಬೇಕು ಅಂದರೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಮೊದಲನೇದಾಗಿ ಎರಡು ಟೇಬಲ್ ಸ್ಪೂನು ಕಡಲೆಕಾಯಿ ಸಾರಿ ಕಡಲೆಬೇಳೆ ಕಡಲೆಬೇಳೆ ಇದೆಯಲ್ಲ ನೆನೆ ಹಾಕ್ಬಿಡ್ರಿ ನಾಲ್ಕು ಅವರ್ ನೆಂದಿರಬೇಕದು ಆಮೇಲೆ ಬಾದಾಮಿ ಗೋಂದು ಬಾದಾಮಿ ಗೋಂದು ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಚೆನ್ನಾಗಿರುತ್ತೆ ಅದನ್ನು ಒಂದು ಟೇಬಲ್ ಸ್ಪೂನು ಆಮೇಲೆ ಒಂದು ಟೇಬಲ್ ಸ್ಪೂನು ಮೊಸರು ಮೊಸರು ಕೆಲವು ಜನಕ್ಕೆ ಆಗುತ್ತೆ ಕೆಲವು ಜನಕ್ಕೆ ಆಗಲ್ಲ ಅಂಥವರು ಹಾಲನ್ನ ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಗಂಧ ಒಂದು ಟೇಬಲ್ ಸ್ಪೂನು ಗಂಧ ಒಂದು ಟೇಬಲ್ ಸ್ಪೂನು ಮುಲ್ತಾನಿ ಮಟ್ಟಿ ಆಮೇಲೆ ರೋಸಾ ಹೂವಿನ ದಳ ಸ್ವಲ್ಪ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ ನೀರು ಹಾಕ್ಬಾರ್ದು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಯಾಕಂದರೆ ಆಲ್ರೆಡಿ ಜೆಲ್ಲು ಮೊಸರು ಇರುತ್ತೆ ಹಂಗಾಗಿ ನೀರು ಹಾಕೋಂಗಿಲ್ಲ ಪೇಸ್ಟ್ ಥರ ಮಾಡಿ ಕ್ರೀಮ್ ಥರ ಆಗುತ್ತೆ ಇದನ್ನು ಒಂದು ಗಾಳಿ ಹೋಗ್ದಿರಂಗೆ ಅದರನ್ನ ಒಂದು ಮುಚ್ಚಳ ಹಾಕಿ ಮಡಗ್ಬಿಡಿ ಯೂಸ್ ಮಾಡೋದು ಹೆಂಗಪ್ಪ ಅಂದರೆ ನೀವು ಫೇಷಿಯಲ್ ಥರ ಹಾಕ್ಕೊಂಡು ಒಂದು 20 ನಿಮಿಷ ಬಿಟ್ಕೊಂಡು ವಾಶ್ ಮಾಡ್ಕೊಬೋದು ಇಲ್ಲ ಕ್ರೀಮ್ ಥರ ಹಚ್ಕೊಂಡು ಹೋಗ್ಬೋದು ವಾರಕ್ಕೊಂದೇ ಸರಿ ಅಂದರೆ ಒಂದು ವಾರಕ್ಕೆ ಅಷ್ಟೊತ್ತು ಮಾಡ್ಕೊಳ್ಳಿ ಜಾಸ್ತಿ ದಿನ ಅದು ಮಡಗಬಾರ್ದು ಓಕೆನಾ ಸೊ ಹಂಗಾಗಿ ಕ್ರೀಮ್ ಯೂಸ್ ಮಾಡಿ ಮೊಡವೆಗಳು ಕಾಣದೆ ಮಾಯ ಆಗುತ್ತೆ ಪ್ಲಸ್ ನಿಮಗೆ ಈ ಡಾರ್ಕ್ ಸರ್ಕಲು ಆಮೇಲೆ ಡಾರ್ಕ್ ಟಾನ್ ಅಂತಾರಲ್ಲ ಅದು ಎಲ್ಲ ಹೋಗ್ಬಿಡುತ್ತೆ ಮನೆ ಮದ್ದು ಈಸಿಯಾಗಿ ಮಾಡ್ಕೊಳ್ಳಿ 10-6 ಜನಕ್ಕೆ ತಿಳಿಸ್ಕೊಳ್ಳಿ ಅದ್ರ ಜೊತೆಗೆ ಒಂದು ನೀರು ಮುದ್ರೆ ಮಾಡಿ ಈ ನೀರು ಮುದ್ದೆ ಮಾಡೋದ್ರಿಂದ ನೀರಿನ ಮುದ್ರೆ ತುಂಬ ಯೂಸ್ಫುಲ್ಲು ಹೆಣ್ಮಕ್ಳಿಗಂತೂ ಫ್ಯಾಂಟಾಸ್ಟಿಕ್ಕು ಏನೇನೋ ಹಾಕ್ಕೊಂಡಿರ್ತಾರೆ ಕೆಲವು ಜನ ಏನೇನೋ ಮುಖಲ್ಲ ಒಂಥರ ವಿಚಿತ್ರ ಆಗ್ಬಿಟ್ಟಿರುತ್ತೆ ಓಕೆನಾ ಅಂಥವ್ರಿಗೆ ನೀರು ಮುದ್ರೆ ಮಾಡಬೇಕು ಹೆಂಗಪ್ಪ ನೀರು ಮುದ್ರೆ ನಮ್ಮ ಕಿರುಬೆರಳು ಮತ್ತು ಈ ಹೆಬ್ಬೆರಳು ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊ ಅಂದರೆ ಫೆದರ್ ಟಚ್ ಇರ್ಬೇಕು ಫೆದರ್ ಟಚ್ಚು ಯಾಕಂದರೆ ಯಾರಿಗೂ ಅಷ್ಟೇ ದೊಡ್ಡವ್ರಿಗೆ ಟ್ರೈ ಮಾಡಿ ನೋಡಿ ಬೆರಳು ಹಿಂಗೆ ಮಾಡಿದಾಗ ಈ ಸರಿ ಹಿಂಗೆ ಬಂದಾಗ ನೋಡಿ ಕೆಲವು ಎತ್ಬಿಡುತ್ತೆ ನೋಡಿ ಎದ್ಬಿಡುತ್ತಲ್ಲ ಅಂದರೆ ನೀರಿನ ಅಂಶ ನಮ್ಮಲ್ಲಿ ಏರುಪೇರಿದ್ದಾಗ ಈ ಬೆರಳುಗಳು ಸರಿಯಾಗಲ್ಲ ಹಂಗಾಗಿ ನೋಡಿ ಇದು ಹಿಂಗೆ ಇಟ್ಕೊಬೇಕು ನಿಧಾನವಾಗಿ ಹಿಂಗೆ ಎರಡು ಬೆರಳು ಹಿಂಗೆ ಇಟ್ಕೊಂಡು ಮಿನಿಮಮ್ಮು ಒಂದು 20 ನಿಮಿಷ ಮಾಡಬೇಕು ಬೆಳಿಗ್ಗೆ ಮಾಡಬೇಕು ಮತ್ತು ಸಂಜೆ ಮಾಡಬೇಕು ಮೂರೇ ದಿನ 3 ಡೇಸಲ್ಲಿ ನಿಮಗೆ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ ಮುಖದಲ್ಲಿರ್ತಕ್ಕಂಥ ಮೊಡವೆಗಳು ಇರುತ್ತಲ್ಲ ಉದಾಹರಣೆಗೆ ಹುಡುಗ ಆಗಿರಬೇಕು ಹುಡುಗಿ ಆಗಿರ್ಬೋದು ಪಾಪ ಕೆಲವು ಜನಕ್ಕೆ ಇಷ್ಟು ಟಪ ಬಂದಿರುತ್ತೆ ಅಂಥವರು ಈ ನೀರು ಮುದ್ರೆ ಮಾಡಿದಾಗ 100% ರಿಸಲ್ಟ್ ಇದೆ ಓಕೆ 10-6 ಜನಕ್ಕೆ ದಯವಿಟ್ಟು ತಿಳಿಸಿ ಇದೆಲ್ಲ ವಿತೌಟ್ ಮನಿ ಕಾಸೇ ಕೊಡೋಂಗಿಲ್ಲ ಎಲ್ಲ ಉಚಿತ ನನಗೆ ಯಾರೋ ತಿಳಿಸಿದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ 10-6 ಜನ ಟ್ರೈ ಮಾಡಿ ನೀರು ಮುದ್ರೆ ಮಾತ್ರ ಫ್ಯಾಂಟಾಸ್ಟಿಕ್ ಮುದ್ರೆ ಇದು ಹೇಳಬೇಕು ಅಂದರೆ ಇದೆಲ್ಲ ಒಂದು ಭಗವಂತ ಕೊಟ್ಟಿರತಕ್ಕಂಥ ಅದು ನಮ್ಮ ಭಾರತ ದೇಶದಲ್ಲಿ ಪಾರಂಪರಿಕವಾದ ಮುದ್ರೆಗಳು ನಾವು ತಾಯಿ ಹೊಟ್ಟೆಲಿಂದ ಬರಬೇಕಾದ್ರೆ ಮುದ್ರೆ ಇಟ್ಕೊಂಡೇ ಬರೋದು ಆದಿ ಮುದ್ರೆ ಅಂತ ಅದನ್ನು ಮಾಡ್ಕೊಂಬರ್ತೀವಿ ಹಂಗಾಗಿ ಈ ಮುದ್ರೆಯನ್ನು ಯೂಸ್ ಮಾಡಿ ನಾನು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಅಂಶವನ್ನು ತಗೊಂಡು ನೀವು ಫೇಸ್ ಕ್ರೀಮ್ ಮಾಡಿಕೊಂಡು ಬ್ರೈಟ್ನೆಸ್ ಇರಲಿ ಅಂತ ಹೇಳ್ತಾ ಇಲ್ಲಿ ತನಕ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅದ್ರ ಜೊತೆ ದಯವಿಟ್ಟು ನೀವು ಶೇರ್ ಮಾಡಬೇಕು 10-6 ಜನಕ್ಕೆ ತಿಳಿಸಿ ಕರೆ ಈ ಪಾರಂಪರಿಕವಾದ ಔಷಧಗಳು ಎಲ್ಲೂ ಮಾಯ ಆಗಬಾರ್ದು ಹೊಸದಾಗಿ ಯಾವುದೋ ಬರುತ್ತೆ ಅದು ಹೋಗೋಕ್ಕೆ ಮುಂಚೆ ನಾವು ಶೇರ್ ಮಾಡಿ ಈ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ 10-6 ಜನ ಫ್ರೆಂಡಿಗೆ ಶೇರ್ ಮಾಡುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಅರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು